ನಾಡಿನ ಸಮಸ್ತ ಜನತೆಗೆ ಶ್ರೀ ಬಸವ ಟಿವಿಯ ಪರವಾಗಿ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಸಡಗರ ಇದೆ, ಹಾಗಾಗಿ ಇವತ್ತು ರೈತಾಪಿ ಜನರು ವಿಶೇಷವಾಗಿ ಹೆಚ್ಚಿನ ಸಂತೋಷ ಸಂಭ್ರಮವನ್ನು ಆಚರಿಸುವ ಹಬ್ಬ ಆಗಿದೆ. ಹಾಗಾಗಿ ಇಂದಿನ ಈ ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಸಂಕ್ರಾಂತಿಯ ಸುಗ್ಗಿಯ ವಿಶೇಷ ಮಾಹಿತಿಗಳನ್ನು, ಹಬ್ಬದ ಆಚರಣೆಗಳನ್ನು, ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಈ ಸಂಕ್ರಾಂತಿ ಹಬ್ಬ ಹೇಗೆ ಹಾಸು ಹೊಕ್ಕಾಗಿದೆ ಅನ್ನೋದನ್ನು ಈಗ ಸತೀಶ್ ಅವರಿಂದ ತಿಳಿತಾ ಹೋಗೋಣ. ಸರ್, ಮೊದಲು ನಾವು ಸಂಕ್ರಾಂತಿ ಹಬ್ಬವನ್ನು ಪ್ರತಿ ತಿಂಗಳು ಜನವರಿ 14ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಂಥ ಮಹಾನಗರದ ಜನತೆಗೆ ನಮ್ಮ ಸಂಕ್ರಾಂತಿ ಹಬ್ಬದ, ನಾವು ಇದನ್ನು ಯಾಕೆ ಆಚರಣೆ ಮಾಡ್ತೀವಿ ಮತ್ತು ಇದನ್ನು ಯಾಕೆ ಸುಗ್ಗಿ ಹಬ್ಬ ಅಂತ ಕರಿತೀವಿ, ಇವೆಲ್ಲ ಮಾಹಿತಿಗಳು ಅಷ್ಟು ಸರಿಯಾಗಿ ತಿಳಿದಿಲ್ಲ. ಹಾಗಾಗಿ ಇವತ್ತು ಮೊದಲು ಈ ಸಂಕ್ರಾಂತಿ ಅನ್ನೋ ಪದನೇ ವಿಶೇಷತೆ, ಹಾಗಾಗಿ ಈ ಸಂಕ್ರಾಂತಿ ಅಂದ್ರೇನು, ಈ ಪದದ ವಿಶೇಷತೆ ನಿಮಗೆ ಹೇಗೆ ಕಂಡುಬರುತ್ತೆ ಸರ್? ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಇಡೀ ದೇಶಾದ್ಯಂತ ಒಂದು ದೇಶೀಯ ಸೊಗಡಿನಲ್ಲಿ ನಾವು ಆಚರಣೆ ಮಾಡ್ತೀವಿ. ಯಾಕೆ ದೇಶೀಯ ಸೊಗಡಿನಲ್ಲಿ ಆಚರಣೆ ಮಾಡ್ತೀವಿ ಅಂತಂದರೆ, ಕೇವಲ ನಗರಗಳಲ್ಲಲ್ಲ, ಇದು ಹಳ್ಳಿಗಳಲ್ಲಿ ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಹಬ್ಬ ಇದು. ಇಲ್ಲಿ ಜಗತ್ ರಕ್ಷಕನಾಗಿರ್ತಕ್ಕಂಥ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ಒಂದು ಸಂದರ್ಭದ ಕಾಲವನ್ನು ನಾವು ಸಂಕ್ರಾಂತಿ ಅಥವಾ ಸಂಕ್ರಮಣದ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದರಿಂದ ಈ ಹಬ್ಬವನ್ನು ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ, ಮಕರ ಸಂಕ್ರಮಣ ಅಂತಲೂ ಕೂಡ ಕರಿತೀವಿ. ನಾವು ಬೇರೆ ಹಬ್ಬಗಳಿಗೆ ಹೋಲಿಸಿದರೆ ಮಕರ ಸಂಕ್ರಾಂತಿಯನ್ನು ಒಂದು ವಿಶಿಷ್ಟವಾದಂಥ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅಂತಂದರೆ ಸುಗ್ಗಿಯ ಹಬ್ಬ ಅಂತ ಕೂಡ ಕರಿತೀವಿ ಅಂತ ಹೇಳಿದೆವು. ನಾವು ಬೆಳೆ ಕೊಯ್ಲಿಗೆ ಬಂದಿರತಕ್ಕಂಥ ಸಂದರ್ಭ, ರೈತರ ಮುಖದಲ್ಲಿ ಸಂತೋಷವನ್ನು ನೋಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹಬ್ಬದ ಆಚರಣೆ ಇರೋದ್ರಿಂದ ಅದು ಸಂಭ್ರಮದಿಂದ ಒಂದು ಹಳ್ಳಿಯ ಸೊಗಡಿನಲ್ಲಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷತೆಯನ್ನು ಹೇಳಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಹೇಳ್ತೀವಿ. ಆದರೆ ಸರಿಯಾದಂತಹ ದಿಕ್ಕಿನಲ್ಲಿ ಸರಿಯಾಗಿ ಕರಾರು ಹೊಕ್ಕಾಗಿ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಕ್ಕಂಥದ್ದು ವರ್ಷದಲ್ಲಿ ಬರೀ 2 ದಿನ. ಇದನ್ನು ಇಕ್ವಿನಾಕ್ಸ್ ಅಂತ ಕರಿತೀವಿ. ಯಾಕಂದರೆ ಸೂರ್ಯ ಆ ದಿನ ಪೂರ್ವದಲ್ಲಿ ಕರಾರು ಹೊಕ್ಕಾಗಿ ಹುಟ್ಟೋದ್ರಿಂದ, ಪಶ್ಚಿಮದಲ್ಲಿ ಮುಳುಗೋದ್ರಿಂದ 12 ಗಂಟೆಯ ಹಗಲು ಮತ್ತು 12 ಗಂಟೆಯ ರಾತ್ರಿಯ ಸಮಪಾಲನ್ನು ಕಂಡಿರ್ತಕ್ಕಂಥ ದಿನ ಇದಾಗಿದೆ. ಹಾಗಾಗಿ ವೈಜ್ಞಾನಿಕವಾಗಿಯೂ ಕೂಡ ಈ ಸಂಕ್ರಾಂತಿ ಹಬ್ಬ ಹೆಚ್ಚಿನ ಮಹತ್ವ ಉಳ್ಳ ಹಬ್ಬ ಆಗಿದೆ. ಅಂದರೆ ಈ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಆದರೆ ಒಂದೊಂದು ರಾಜ್ಯಗಳಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಅಂತೇಳಿ. ಉದಾಹರಣೆಗೆ ನಾವು ಕರ್ನಾಟಕದಲ್ಲಿ ಏನಂತಂದರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಮಣದ ಕಾಲದ ಹಬ್ಬ ಅಂತಲೂ ಕೂಡ ಮಕರ ಸಂಕ್ರಮಣ ಅಂತಲೂ ಕೂಡ ಕರ್ನಾಟಕದಲ್ಲಿ ಕರಿತೀವಿ. ಅದೇ ರೀತಿ ತಮಿಳ್ನಾಡಲ್ಲಿ ಇದನ್ನು ಪೊಂಗಲ್ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಅಂದರೆ ಮನೆಯ ವರಾಂಡದಲ್ಲಿ ಅಥವಾ ಹೊರಭಾಗದಲ್ಲಿ ಒಂದು ಒಲೆಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಿಂಗಾರ ಮಾಡಿ ಹಾಲನ್ನು, ಅಕ್ಕಿಯನ್ನು, ಬೆಲ್ಲ, ಕೊಬ್ಬರಿಯನ್ನು ಹಾಕಿ ಬೇಯಿಸೋದ್ರ ಮೂಲಕ ಅದನ್ನು ಉಕ್ಕಿಸ್ತಾರೆ. ಉಕ್ಕಿಸೋದ್ರ ಮೂಲಕ ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ತಮಿಳುನಾಡಲ್ಲಿ ಈ ಹಬ್ಬ ತುಂಬ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ. ಕೇರಳದಲ್ಲಿ ಮಕರ ಬೆಳಕು ಅಂತ ಕೂಡ ಕರೀತಾರೆ. ಕೇರಳದಲ್ಲಿ ಇದನ್ನು ಮಕರ ಬೆಳಕು ಅಂತ ಕರೀತಾರೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ಭೋಗಿ ಹಬ್ಬ ಅಂತಲೂ ಕೂಡ ಇದನ್ನು ಕರೀತಾರೆ. ಒಟ್ಟಾರೆ ಈ ಸಂಕ್ರಾಂತಿ ಹಬ್ಬವನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಆಚರಣೆ ಮಾಡಿದರೂ ಕೂಡ ಅಲ್ಲಿನ ಆಯಾ ರಾಜ್ಯದ ಸಂಸ್ಕೃತಿಗೆ ತಕ್ಕಂತೆ, ಅಲ್ಲಿನ ರೀತಿ ರಿವಾಜುಗಳಿಗೆ ತಕ್ಕಂತೆ ಬೇರೆ ಬೇರೆ ಹೆಸರಿನಲ್ಲಿ ಕೂಡ ಕರೀತಾರೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಇದನ್ನು ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅನ್ನೋದು ಅಂತ ಕರೆಯೋದು ಒಂದು ವಿಶಿಷ್ಟವಾಗಿದೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗೊಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರೆಗೆ ಬಾಳಿಗೆ ಎನಗೆ ಭಯ ಉಂಟೆ ಶ್ರೀ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿಯವರ ಒಂದು ವಚನ ಇದೆ. ಅಂದರೆ
ಇಡೀ ಜಗತ್ತಿಗೆ ರವಿಯೇ ಪ್ರಮುಖ ಬೀಜ ಅಂತ ಸೂರ್ಯನೇ, ಇಡೀ ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಗೆ ಸೂರ್ಯನೇ ಪ್ರಮುಖ ಕಾರಣ ಅಂದ್ರೆ, ದಿನ ಬೆಳಗಾದ ತಕ್ಷಣ ಏನಾಗುತ್ತೆ, ರೈತರು ಏನ್ ಮಾಡ್ತಾರೆ, ತಮ್ಮ ಮನೆ ಮುಂದೆ ಇರ್ತಕ್ಕಂಥ ಕಸವನ್ನು ಗುಡಿಸ್ತಾರೆ, ಹೊಲಕ್ಕೆ ಹೋಗ್ತಾರೆ, ಎತ್ತುಗಳನ್ನ ಕಟ್ಕೊಂಡು ಹೊಲದಲ್ಲಿ ಉಳುಮೆ ಮಾಡ್ತಾರೆ, ಸಾಯಂಕಾಲ ಆದ ತಕ್ಷಣ ಮತ್ತೆ ಮನೆಗೆ ಬರ್ತಾರೆ. ಇವೆಲ್ಲಾ ಚಟುವಟಿಕೆಗಳು ಪ್ರತಿಯೊಂದು ಬರೀ ರೈತರದು ಅಂತಂದಲ್ಲ, ಹಳ್ಳಿಯಲ್ಲಿರ್ತಕ್ಕಂಥದ್ದು, ನಗರದಲ್ಲಿರ್ತಕ್ಕಂಥದ್ದು, ಉದ್ಯೋಗ ಮಾಡ್ತಕ್ಕಂಥವ್ರು, ಪ್ರತಿಯೊಂದು ಚಟುವಟಿಕೆಗಳು ಸೂರ್ಯನ ಹುಟ್ಟುವಿಕೆ ಆಧಾರದ ಮೇಲೆ ನಡೆಯುತ್ತೆ. ಇಲ್ಲಿ ಸೂರ್ಯನ ಹುಟ್ಟುವಿಕೆ ಯಾಕೆ ಈ ವಚನವನ್ನು ಸ್ಮರಣೆ ಮಾಡಿಕೊಂಡೆ ಅಂತಂದರೆ, ಇಲ್ಲಿ ಸೂರ್ಯನ ಆರಾಧನೆಯ ಹಬ್ಬ ಅಂತಲೂ ಕೂಡ ಕರಿತೀವಿ. ಆ ಸೂರ್ಯನ ಆರಾಧನೆ ಮಾಡ್ತಕ್ಕಂಥ ಹಬ್ಬ, ಯಾಕಂದರೆ ಇಡೀ ಜಗತ್ತಿಗೆ ಬೆಳಕನ್ನು ಸೂಚಿಸ್ತಕ್ಕಂಥ ಸೂರ್ಯನನ್ನು ಒಂದು ದಿನ ಆರಾಧನೆ ಅನ್ನೋಕ್ಕಿಂತ ಸೂರ್ಯನನ್ನು ಒಂದು ದಿನ ಸ್ಮರಣೆ ಮಾಡ್ತಕ್ಕಂಥ ಮತ್ತು ಸೂರ್ಯನ ಚಲನೆಯನ್ನು ವಿಶೇಷವಾಗಿ ಗುರುತಿಸುವ ದಿನ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಜೊತೆಗೆ ನಾವು ಈ ಸಂಕ್ರಾಂತಿ ಹಬ್ಬದಂದು ಹೇಳ್ತಾ ಹೋಗ್ಬಿಟ್ರೆ ಸುಗ್ಗಿ ಹಬ್ಬ ಅಂತಲೂ ಕೂಡ ಕರಿತೀವಿ. ರೈತರಿಗಂತೂ ವಿಶೇಷವಾಗಿರ್ತಕ್ಕಂಥ ದಿನ ಇದು. ಪೈರನ್ನು ಕಟಾವು ಮಾಡಿ ತಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ರಾಶಿ ಹಾಕಿ ಪೂಜೆ ಮಾಡ್ತಕ್ಕಂಥ ದಿನ ಇದಾಗಿದೆ. ಜೊತೆಗೆ ಎಲ್ರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಸಂಭ್ರಮ ಆಚರಣೆ ಮಾಡ್ತಕ್ಕಂಥ ದಿನ ಆಗಿದೆ. ಸರ್, ಈ ಎಳ್ಳು ಬೆಲ್ಲದ ಮಹತ್ವ ಈ ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿರ್ತಕ್ಕಂಥದ್ದು? ಸರ್, ಎಳ್ಳು ಬೆಲ್ಲದ ಮಹತ್ವವನ್ನು ನಂತರ ಹೇಳ್ತೇನೆ. ಈಗ ಮೊದಲನೇದಾಗಿ ಏನು ಹೇಳಬೇಕು ಅಂತ, ನಾನು ಸಂಕ್ರಾಂತಿ ಹಬ್ಬವನ್ನು ನಾವು ಸೂರ್ಯಾರಾಧನೆ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಅಂತ ಹೇಳಿದೆ. ನೀವು ಸೂರ್ಯನ ನಾವು ವಿಶ್ವದ ಆತ್ಮ ಅಂತ ಕರಿತೀವಿ, ಜಗತ್ತಿನ ಕಣ್ಣು ಅಂತ ಕರಿತೀವಿ. ಮಳೆ ಬೆಳಕಾಗಿರ್ಬೋದು, ಬೆಳೆ ಬೆಳೆಯೋಕ್ಕಾಗ್ಬೋದು, ಅಥವಾ ಇಳೇ ಬೆಳೆ ಎರಡಕ್ಕೂ ಕೂಡ ಕಾರಣಕರ್ತಾನೆ ಸೂರ್ಯ. ಹಾಗಾಗಿ ಸೂರ್ಯನನ್ನು ಪೂಜಿಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಒಂದು ಹಬ್ಬ ಅಂತ ನೀವು ಹೇಳಿದ್ರಿ. ಅದೇ ರೀತಿ ಇಲ್ಲಿ ಈ ಸಂಕ್ರಾಂತಿ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಬೆಳೆ ಬಂದಿರುತ್ತೆ, ಬೆಳೆ ಕಟಾವಿಗೆ ಬಂದಿರ್ತೈತೆ, ರೈತರ ಮುಖದಲ್ಲಿ ನಗು ಕಾಣ್ತಾ ಇರ್ತೈತೆ. ಆ ನಗುವಿಗೆ ಕಾರಣವಾಗಿದ್ದು ಯಾವುದು? ನಮ್ಮ ರೈತರನ್ನು ಪೋಷಿಸ್ತಕ್ಕಂಥ, ರೈತರ ಕೆಲಸ ಕಾರ್ಯಗಳಲ್ಲಿ ರೈತರ ಜೊತೆಗೆ ಹೆಗಲು ಕೊಡ್ತಕ್ಕಂಥ ದನಕರುಗಳು. ಆ ದನಕರುಗಳ ಹಬ್ಬ ಅಂತಲೂ ಕೂಡ ಈ ಮಕರ ಸಂಕ್ರಾಂತಿಯನ್ನು ಕರಿತೀವಿ. ಯಾಕೆ ಅಂತಂದರೆ, ಹಳ್ಳಿಗಳಲ್ಲಿ ಈ ಬೆಳೆಯನ್ನು ಬೆಳೆಯೋದಕ್ಕೆ ರೈತನಿಗೆ ಜೊತೆ ಜೊತೆಯಾಗಿ ಅವನಿಗೆ ಹೆಗಲು ಕೊಟ್ಟು ನಿಲ್ತಕ್ಕಂಥದ್ದು ದನಕರುಗಳು. ಆ ದನಕರುಗಳನ್ನು ಒಂದು ದಿನವಾದವು ಅವುಗಳಿಗೆ ವಿರಾಮ ಕೊಡ್ತಕ್ಕಂಥದ್ದು, ಅದರ ಹಬ್ಬ ಅಂತ ಆಚರಣೆ ಮಾಡ್ತಕ್ಕಂಥದ್ದು. ಅವುಗಳಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಆಹಾರವನ್ನು ಕೊಡೋದ್ರ ಮೂಲಕ, ಪೂಜೆ ಮಾಡೋದ್ರ ಮೂಲಕ ರೈತಾಪಿ ಜನರು ಆ ದನಕರುಗಳಿಗೆ ಕೃತಜ್ಞತಾ ಭಾವನ ತೋರ್ತಕ್ಕಂಥ ಹಬ್ಬ ಅಂತ ಹೇಳ್ಬೋದು, ಕೃತಜ್ಞತೆ ತೋರ್ತಕ್ಕಂಥದ್ದು. ಹಾಗಾಗಿ ಈ ಹಬ್ಬದಲ್ಲಿ ದನಕರುಗಳನ್ನು ಮೈಕೈ ತೊಳೆದು, ಅವುಗಳ ಮೈಯನ್ನು ತೊಳೆದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಂಬುಗಳಿಗೆಲ್ಲಾನು ಕೂಡ ಬಣ್ಣಗಳಿಂದ ಅಲಂಕಾರ ಮಾಡಿ, ಅವುಗಳ ಬೆನ್ನಿಗೆ ಹೊಸ ಬಟ್ಟೆಯನ್ನು ಹೊದಿಸಿ, ಕಾಲಿಗೆಗಳಿಗೆ ಗೆಜ್ಜೆಯನ್ನು ಕಟ್ಟೋದ್ರ ಮೂಲಕ, ಅಲ್ಲಿ ಊರಿನ ಬೀದಿಯಲ್ಲಿ ಬೆಂಕಿಯನ್ನು ಹಾಕೋದ್ರ ಮೂಲಕ ಅದು ಬೆಂಕಿಯನ್ನು ದಾಟಿಸ್ತಕ್ಕಂಥ, ದನಕರುಗಳಿಗೆ ಬೆಂಕಿಯನ್ನು ಹಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದರ ಉದ್ದೇಶ ಏನಪ್ಪ ಅಂತಂದರೆ, ರೈತರಿಗೆ ತಮ್ಮಲ್ಲಿರ್ತಕ್ಕಂಥ ದನ ಬೆಳೆಗಳಿಗೆ ಯಾವುದಾದ್ರೂ ದೃಷ್ಟಿಯಾಗಿದ್ದಲ್ಲಿ, ಅಥವಾ ಯಾವುದೇ ಭೂತ ಪೀಡೆಗಳ ಚೇಷ್ಟೆ ಏನಾದರೂ ತಗಲಿದ್ದಲ್ಲಿ ಅವುಗಳಿಗೆ ಅದು ನಿವಾರಣೆ ಆಗಲಿ ಅನ್ನೋ ವಿಚಾರದಲ್ಲಿ ಈ ಮಕರ ಸಂಕ್ರಾಂತಿಯಂದು ಈ ದನಕರುಗಳಿಗೆ ಬೆಂಕಿಯನ್ನು ಹಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಈ ದನಕರುಗಳಿಗೆ ನಮಗೆ ಬೆಳೆಯನ್ನು ಬೆಳೆಯೋಕ್ಕೆ ನೀವು ಸಹಕಾರ ನೀಡಿದ್ದೀರಾ ಅನ್ನೋ ದೃಷ್ಟಿಯಲ್ಲಿ ಆ ಒಂದು ಪಶುಗಳಿಗೆ ಒಂದು ಕೃತಜ್ಞತಾ ಭಾವವನ್ನು ತೋರ್ತಕ್ಕಂಥ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಾರೆ. ಈ ಭಗವಂತನ ಸೃಷ್ಟಿಯಲ್ಲಿ ಸೂರ್ಯನ ರಚನೆ ಇದೆಯಲ್ಲ, ಅದು ವಿಶೇಷವಾಗಿರ್ತಕ್ಕಂಥದ್ದು. ಭಗವಂತ ಸಮಸ್ತ ಜೀವಿಗಳಿಗೆ ಬೆಳಕನ್ನು ನೀಡುವ ಸಲುವಾಗಿ ಈ ಸೂರ್ಯನನ್ನು ರಚಿಸಿ, ಸೂರ್ಯನನ್ನು ಸೃಷ್ಟಿಸಿ ಇಡೀ ಜೀವಮಂಡಲಕ್ಕೆ, ಸಮಸ್ತ ಜೀವರಾಶಿಗೆ ಒಂದು ಬೆಳಕನ್ನು ಕೊಟ್ಟು ನಮ್ಮ ಸೂರ್ಯನನ್ನು ನೆನಪು ಮಾಡ್ತಕ್ಕಂಥ ದಿನವಾಗಿ ಇವತ್ತು ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗಿ. ನೀವು ಒಳ್ಳೆಯ ವಿಚಾರವನ್ನು ಹೇಳಿದಿರಿ, ಯಾಕಂದರೆ ಇದೊಂದು ರೈತರ ಹಬ್ಬ ಅಂತ ಹೇಳಿದಿರಿ, ಆ ದನಕರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳಿದ್ವಿ, ಆ ದನಕರುಗಳಿಗೆ ಶೃಂಗಾರ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳಿದ್ವಿ. ಎಷ್ಟೋ ಭಾಗಗಳಲ್ಲಿ ಸರ್, ಇವತ್ತು ಕೂಡ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಸಂಪ್ರದಾಯಗಳ ಆಚರಣೆಯಲ್ಲಿ ಇವತ್ತು ಕೂಡ ಗಾಳಿಪಟವನ್ನು ಆರಿಸ್ತಾರೆ. ಇವತ್ತು ಕೂಡ ಎತ್ತುಗಳನ್ನು ಶೃಂಗಾರ ಮಾಡಿಬಿಟ್ಟು ಆ ಕೆರೆಗಳಿಗೆ ಕರ್ಕೊಂಡೋಗಿ ಅದಕ್ಕೆ ಮೈ ತೊಳೆದು ತುಂಬ ಚೆನ್ನಾಗಿ ಶೃಂಗಾರ ಮಾಡಿ ಆಚರಣೆ ಮಾಡ್ತಾರೆ. ಕಿಚ್ಚು ಹಾಯಿಸೋಂತಕ್ಕಂಥ ಒಂದು ಸಂಪ್ರದಾಯವನ್ನು ಕೂಡ ಆಚರಣೆ ಮಾಡ್ತಾರೆ. ಆಮೇಲೆ ಈ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು 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 ಹಾರೈಕೆನೇ ಇದೆ. ಯಾಕಂದರೆ ದ್ವೇಷವನ್ನು ಬಿತ್ತಿರ್ತಕ್ಕಂಥ ಜನ,
ಅಥವಾ ತಮ್ಮ ಬಂಧುಗಳಲ್ಲಿ ಸ್ನೇಹಿತಗಳಲ್ಲಿ ಇರ್ತಕ್ಕಂಥ ದ್ವೇಷದ ಭಾವನೆಯನ್ನು ತೊಲಗಿಸಿ ಅವತ್ತು ಸ್ನೇಹಿತರಾಗಿ ಒಂದಾಗಿ ಬದುಕ್ತಕ್ಕಂಥ ದಿನವೂ ಕೂಡ ಹಾಗಿದೆ. ಹಾಗಾಗಿ ಸಂಬಂಧಗಳ ರಚನೆಯಲ್ಲಿ ಆಗಲಿ ಅಥವಾ ಸದ್ಭಾವನೆಯ ವಿಶೇಷ ದೃಷ್ಟಿಯಿಂದಲೂ ಕೂಡ ಸಂಕ್ರಾಂತಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಏನು ಹೇಳ್ತೀರಾ ಸರ್? ಸಂಕ್ರಾಂತಿಯನ್ನು ಕೆಲವು ರಾಜ್ಯಗಳಲ್ಲಿ ಒಂದು ದಿನದಲ್ಲಿ ಆಚರಣೆ ಮಾಡ್ತಾರೆ, ಕೆಲವು ರಾಜ್ಯಗಳಲ್ಲಿ ಎರಡು ದಿನ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ತಮಿಳ್ನಾಡಲ್ಲೆಲ್ಲ ಅದನ್ನು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲೆಲ್ಲ ಇದನ್ನು ಎರಡು ದಿನ ಆಚರಣೆ ಮಾಡ್ತಾರೆ. ಇದು ಮೊದಲನೇ ದಿನ ಇಡೀ ಮನೆಯನ್ನು ಇರ್ಬೋದು, ತೋಟ ಇರ್ಬೋದು, ಅಥವಾ ದನಕರುಗಳ ಕೊಟ್ಟಿಗೆ ಇರ್ಬೋದು, ಅವುಗಳನ್ನೆಲ್ಲ ಒಂದು ರೀತಿಯಲ್ಲಿ ಶುಭ್ರ ಮಾಡ್ತಾರೆ. ಶುಭ್ರ ಮಾಡೋದ್ರ ಮೂಲಕ ಒಂದು ಏನಾದರೂ ಅಲ್ಲಿ ಕೊಟ್ಟಿಗೆಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ಏನಾದರೂ ಸೃಷ್ಟಿಯಾಗೋ ಸಾಧ್ಯತೆ ಇದ್ದರೆ ಅದನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ದಿನವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಅದರ ನಂತರ ದನ ಕರುಗಳಿಗೆ ಒಳ್ಳೆಯ ಆಹಾರವನ್ನು ಕೊಡ್ತಕ್ಕಂಥದ್ದು, ಸಿಹಿ ಬೆಲ್ಲವನ್ನು ಕೊಡ್ತಕ್ಕಂಥದ್ದು ಅವುಗಳು ಕೂಡ ರೈತಾಪಿ ಜನರು ತಾವು ಹೇಗೆ ಸಂಕ್ರಾಂತಿಯಂದು ಭೋಗಿ ಹಬ್ಬ ಅಂತ ಆಚರಣೆ ಮಾಡಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ತಾರೋ ಅದೇ ರೀತಿ ತಮ್ಮನ್ನು ಬೆಳೆಸಿರ್ತಕ್ಕಂಥ ದನ ಕರುಗಳುಗಳು ಒಳ್ಳೆಯ ಆಹಾರವನ್ನು ಕೊಡೋವಂಥ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿ ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಮಾಡ್ತಕ್ಕಂಥ ವಿವಿಧ ಆಚರಣೆಗಳು ಯಾವುದಾದ್ರು ವಿವಿಧ ಆಚರಣೆ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲಿ ಅಂತಂದರೆ ಗಾಳಿಪಟವನ್ನು ಮಾಡ್ತಕ್ಕಂಥದ್ದು. ಗಾಳಿಪಟ ಬಿಡ್ತಕ್ಕಂಥ ಕುಟುಂಬದ ಎಲ್ಲ ವ್ಯಕ್ತಿಗಳು ಬೀದಿಲಿರ್ತಕ್ಕಂಥ ಎಲ್ಲ ಜನರು ಒಗ್ಗೂಡಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗೋದ್ರ ಮೂಲಕ ಬಣ್ಣ ಬಣ್ಣದ ಗಾಳಿಪಟವನ್ನು ಮಾಡೋದ್ರ ಮೂಲಕ ಗಾಳಿಪಟವನ್ನು ಹಾರಿಸ್ತಾರೆ. ಸೊ ಹಾಗಾಗಿ ಪರೋಕ್ಷವಾಗಿ ಇದನ್ನು ಗಾಳಿಪಟದ ಹಬ್ಬ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ ದೀಪೋತ್ಸವಗಳನ್ನು ಮಾಡ್ತಾರೆ, ಅನೇಕ ದೇವಾಲಯಗಳಲ್ಲಿ ದೀಪೋತ್ಸವ ಸಂಕ್ರಾಂತಿಯ ದೀಪೋತ್ಸವವನ್ನು ಮಾಡ್ತಾರೆ. ಸಂಕ್ರಾಂತಿ ಅಥವಾ ಲಕ್ಷ ದೀಪೋತ್ಸವ ಅಂತ ಹೇಳ್ತಾರೆ, ಅದೇ ರೀತಿ ಸಂಕ್ರಾಂತಿಯ ದೀಪೋತ್ಸವಗಳನ್ನು ಮಾಡ್ತಾರೆ. ಆ ನೋಡೋಕ್ಕೆ ಸಂಭ್ರಮವೇ ಹೆಚ್ಚಾಗಿರ್ತದೆ ಆ ಸಂದರ್ಭದಲ್ಲಿ. ಆಮೇಲೆ ನೃತ್ಯಗಳನ್ನು ಮಾಡ್ತಕ್ಕಂಥದ್ದು ದೇವಾಲಯಗಳಲ್ಲಿ ಅಥವಾ ಅನೇಕ ನಗರದ ಅನೇಕ ಸ್ಥಳಗಳಲ್ಲಿ ನೃತ್ಯ ಕಾರ್ಯಕ್ರಮಗಳಿರ್ತಾರೆ. ಮತ್ತು ಆಂಧ್ರದಲ್ಲಿ ವಿಶೇಷವಾಗಿ ಆಂಧ್ರ ಪ್ರದೇಶದಲ್ಲಿ ವಿಶೇಷವಾಗಿ ಈ ಹಬ್ಬದಂದು ಶ್ರೀರಾಮನನ್ನು ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡ್ತಾರೆ. ವಿಶೇಷವಾಗಿ ಈ ಹಬ್ಬವನ್ನು ಉತ್ತರಾಯಣ ಪುಣ್ಯಕಾಲದ ಹಬ್ಬ ಅಂತ ಕರಿತೀವಿ. ಯಾಕೆಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ಕಾಲ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಮಕರ ಸಂಕ್ರಮಣ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಒಂದು ವಿಚಾರ, ಉತ್ತರಾಯಣ ಪುಣ್ಯಕಾಲ ತುಂಬ ಒಳ್ಳೆಯ ಕಾಲ ಅಂತ ಹೇಳ್ತಾರೆ. ಅಂದರೆ ಉತ್ತರಾಯಣ ಪುಣ್ಯಕಾಲ ಬದುಕೋದಕ್ಕೂ ಒಂದು ಒಳ್ಳೆಯದ ಕಾಲ, ಸಾವನ್ನು ಆಹ್ವಾನ ಮಾಡೋದಕ್ಕೂ ಒಂದು ಉತ್ತಮವಾದ ಕಾಲ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ, ನೀವು ಮಹಾಭಾರತದ ಕಥೆಯನ್ನು ಕೇಳಿರ್ಬೋದು. ಮಹಾಭಾರತದ ಕಾಲದಲ್ಲಿ ಭೀಷ್ಮ ಅವನು ಸಾಯೋ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿರ್ತಿತ್ತೆ. ಬಾಣಗಳೆಲ್ಲ ಅವನ ಮೈಗೆ ತಾಗಿರ್ತವೆ, ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಕ್ಕಂಥ ಸಂದರ್ಭ ಆಗುತ್ತೆ. ಆದರೆ ಭೀಷ್ಮ ನಾವು ಪುರಾಣದಲ್ಲಿ ನೋಡಿರ್ತಕ್ಕಂಥ ಪ್ರಕಾರ, ಅಂದರೆ ಮಹಾಭಾರತದ ಕಥೆಯ ಪ್ರಕಾರ, ಇಚ್ಛಾಮರಣೀಯ ಆತ. ಅವನು ಯಾವಾಗ ತಾನು ತನ್ನ ಪ್ರಾಣತ್ಯಾಗ ಮಾಡಬೇಕು ಅನ್ನೋ ಸಂದರ್ಭ ಬರ್ತಿತ್ತೋ ಆ ಸಂದರ್ಭದಲ್ಲಿ ಪ್ರಾಣತ್ಯಾಗ ಮಾಡ್ತಕ್ಕಂಥ ಇಚ್ಛಾಮರಣದ ಒಂದು ವರ ಅವನಿಗೆ ಇತ್ತು ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಭೀಷ್ಮ ಶರಗಳೆಲ್ಲ ಕೂಡ ಅವನ ಮೈಯಲ್ಲಿ ತಾಗಿದ್ರು ಕೂಡ, ಶರದ ಮೇಲೆ ಮಲಗಿದ್ರೂ ಕೂಡ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಕಾಯ್ತಾನೆ. ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ನನ್ನ ದೇಹ ತ್ಯಾಗವನ್ನು ಮಾಡಿದ್ದಾರೆ ಅಥವಾ ಆತ್ಮತ್ಯಾಗವನ್ನು ಮಾಡಿದ್ದೇ ಆದರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಭೀಷ್ಮ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಕೂಡ ಕಾದು ಉತ್ತರಾಯಣ ಪುಣ್ಯಕಾಲದಲ್ಲಿ ತನ್ನ ಶರಚ್ಛೆಯಿಂದ ತನ್ನ ದೇಹತ್ಯಾಗ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗ್ಬಿಟ್ಟು ಈ ಉತ್ತರಾಯಣ ಪುಣ್ಯಕಾಲ ಅಥವಾ ಮಕರ ಸಂಕ್ರಾಂತಿಯ ಕಾಲ ಅನ್ನೋದು ತುಂಬ ವಿಶಿಷ್ಟವಾದ ಕಾಲ ಅಂತ ಹೇಳ್ಬೋದು. ಮತ್ತೊಂದು ವಿಚಾರ ಹೇಳ್ಬೇಕಂದ್ರೆ, ಇಲ್ಲಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಹಗಲು ಜಾಸ್ತಿ ರಾತ್ರಿ ಕಮ್ಮಿ, ಸೌರಮಂಡಲದ ಸೂರ್ಯನ ಚಲನೆಯ ಆಧಾರದ ಮೇಲೆ ಹಗಲು ಜಾಸ್ತಿ ಇರುತ್ತೆ ರಾತ್ರಿ ಕಮ್ಮಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಈ ಉತ್ತರಾಯಣ ಪುಣ್ಯಕಾಲವನ್ನು ದೇವತೆಗಳ ಕಾಲ ಅಂತ ಕರೀತಾರೆ, ಅದೇ ರೀತಿ ರಾತ್ರಿಯನ್ನು ರಾಕ್ಷಸರ ಕಾಲ ಅಂತ ಕೂಡ ಕರೀತಾರೆ. ಸೊ ಹಾಗಾಗ್ಬಿಟ್ಟು ಈ ಸಂದರ್ಭದಲ್ಲಿ ಎಳ್ಳನ್ನು ಬೆಲ್ಲ ಕೊಬ್ಬರಿ ಕಬ್ಬು ಇದನ್ನೆಲ್ಲವನ್ನು ಕೂಡ ನಮ್ಮ ನೆಂಟರಿಷ್ಟರಿಗೆ ಆತ್ಮೀಯರಿಗೆ ಸ್ನೇಹಿತರಿಗೆ ಹಂಚೋದರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಕಹಿ ಭಾವನೆ, ಮನಸ್ಸಲ್ಲಿದ್ದಂಥ ಕಹಿ ಆಲೋಚನೆಗಳು, ದ್ವೇಷದ ಆಲೋಚನೆಗಳಿದ್ದಾವೆ, ಅವನ್ನೆಲ್ಲ ತೊಡೆದು ಹಾಕಿ ಹಿಂದಿನ ದಿನದಾದರೂ ಇನ್ನು ಮುಂದೆ ಆದರೂ ನಾವು ಒಂದು ಒಳ್ಳೆಯ ರೀತಿಯ ಜೀವನವನ್ನು ನಡೆಸೋಣ ಅಂಥೇಳಿ ಪರಸ್ಪರರಲ್ಲಿ ಹರಿಸ್ತಕ್ಕಂಥ ಒಂದು ಹಬ್ಬವಾಗಿ ಈ ಮಕರ ಸಂಕ್ರಮಣವನ್ನು ಆಚರಣೆ ಮಾಡ್ತೀವಿ. ನಮ್ಮ ಜನಪದ ಸಂಸ್ಕೃತಿಯಲ್ಲೂ ಕೂಡ ಎಳ್ಳು ಬೆಲ್ಲದ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ. ಎಳ್ಳು ಬೆಲ್ಲವ ಕೊಟ್ಟ
ಒಳ್ಳೆಯ ಬಾಳನ್ನು ಕೊಟ್ಟ, ಎಲ್ಲರಿಗೂ ಸಂಪತ್ತ ಶಿವ ಕೊಟ್ಟ ಅಂತ ಒಂದು ಜನಪದ ಸಾಲಿದೆ. ಅಂದರೆ ಈ ಎಳ್ಳು ಬೆಲ್ಲವನ್ನು ಯಾಕೆ ಇದನ್ನು ಹಂತಾರೆ ಅಂತಂದರೆ, ಸಹಬಾಳ್ವೆಯ ದೃಷ್ಟಿಯಿಂದ ದ್ವೇಷ ಮತ್ಸರವನ್ನು ತೊಲಗಿಸಿ ಸ್ನೇಹದಿಂದ ಎಲ್ಲರ ಜೊತೆಗೆ ಬದುಕೋಣ ಅನ್ನೋ ಒಂದು ಸಂದೇಶದೊಂದಿಗೆ ಈ ಹಬ್ಬವನ್ನು ಆಚರಿಸ್ತೀವಿ. ಶಿವ ಸಂಪತ್ತನ್ನು ಎಲ್ರಿಗೂ ಕೊಟ್ಟ ಅಂತ, ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಶಿವ ಏನು ಮಾಡ್ತಾನೆ, ಜಗತ್ತಿನ ಸಮಸ್ತ ಜನತೆಯೂ ಕೂಡ ಸುಖ ಸಂತೋಷದಿಂದ ಬಾಳ್ಲಿ ಅನ್ನೋ ಸಂಕೇತವೂ ಕೂಡ ಈ ಹಬ್ಬದೊಂದಿಗೆ ಸೇರ್ಪಡೆಯಾಗಿದೆ. ಹಾಗಾಗಿ ರೈತರು ವಿಶೇಷವಾಗಿ, ನಾವು ಬೇರೆ ಹಬ್ಬಗಳನ್ನು ನೋಡ್ಬೋದು, ಬೇರೆ ಹಬ್ಬಗಳನ್ನು ಕೆಲವು ಧಾರ್ಮಿಕ ಕಾರಣಗಳಿಗೆ ಆಚರಣೆ ಮಾಡಿದರೆ, ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ, ಜನಪದೀಯ ಸಂಸ್ಕೃತಿಯ ಆಧಾರದ ಮೇಲೆ ಆಚರಣೆ ಮಾಡ್ತೀವಿ, ಜೊತೆಗೆ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಬೇರೆ ಎಲ್ಲ ಧಾರ್ಮಿಕ ಹಬ್ಬಗಳಿಗೆ ಹೋಲಿಕೆ ಮಾಡಿದರೆ ಸಂಕ್ರಾಂತಿಗೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಮಹತ್ವ ಇದೆ. ಇದು ಈ ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತಕ್ಕಂಥ ಹಬ್ಬ ಅಂತಲೂ ಕೂಡ ನಾವು ಕರಿತೀವಿ. ನೀವು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ವಿ, ಯಾಕಂದರೆ ಉತ್ತರಾಯಣ ಪುಣ್ಯಕಾಲ ಆ ದಿನ ಸಂಕ್ರಾಂತಿಯನ್ನು ಜನವರಿ 14ರಂದೇ ಆಚರಣೆ ಮಾಡ್ತೀವಿ. ಯಾಕಂದರೆ ಸೂರ್ಯನ ಚಲನೆ ಕರಾರು ಒಕ್ಕಾಗಿರೋದ್ರಿಂದ ಅದು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತಲೂ ಕೂಡ ಕರಿತೀವಿ. ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ, ಜೊತೆಗೆ ಅದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಮಹಾಭಾರತದ ಕಥೆಯನ್ನು ಕೂಡ ನೀವು ಕೊಟ್ರಿ. ಈಗ ಒಂದು ವಿಚಾರ ಹೇಳಬೇಕಂತಂದರೆ, ಈಗ ರಾಶಿಗಳ ಬದಲಾವಣೆ, ಸೂರ್ಯ ತನ್ನ ಚಲನೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಕಾಲದಲ್ಲಿ ಮಹತ್ವದ ಕಾಲ ಇದು ಮಕರ ಸಂಕ್ರಮಣ ಅಂತ ಹೇಳಿದೆ. ಇದಕ್ಕೆ ಬೆಂಗಳೂರಿನ ಒಂದು ದೇವಾಲಯದ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಬೆಂಗಳೂರಲ್ಲಿರ್ತಕ್ಕಂಥ ಒಂದು ದೇವಾಲಯ ಗವಿ ಗಂಗಾಧೇಶ್ವರ ಸ್ವಾಮಿ ದೇವಾಲಯ ಅಂತ. ಮಕರ ಸಂಕ್ರಾಂತಿಯಂದು ಸೂರ್ಯ ಹುಟ್ಟತಕ್ಕಂಥ ಸೂರ್ಯನ ಪ್ರಥಮ ರಶ್ಮಿ, ಏನು ಕಿರಣ ಅಂತ ಹೇಳ್ತೀವಿ, ನೇರವಾಗಿ ಪ್ರವೇಶ ದೇವಾಲಯದ ಗರ್ಭಗುಡಿಗೆ ಪ್ರವೇಶ ಆಗಿ ಆ ಶಿವಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ಪ್ರವೃತ್ತಿ ಅನಾದಿ ಕಾಲದಿಂದಲೂ ನೋಡ್ತಾ ಬಂದಿದ್ದೀವಿ ನಾವು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ, ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಅನೇಕ ಜನ ಭಕ್ತಾದಿಗಳು ಶಿವನ ದರ್ಶನ ಮಾಡೋದಕ್ಕೆ ಗವಿಗಂಗಾದೇಶ್ವರ ಸ್ವಾಮಿ ಸನ್ನಿಧಿಗೆ ಭೇಟಿ ಮಾಡ್ತಕ್ಕಂಥ ನೋಡಿ. ಬೇರೆ ದಿನಗಳಿಗೆ ಹೋಲಿಸಿದ್ರೆ ಈ ಮಕರ ಸಂಕ್ರಮಣದ ಪ್ರಥಮ ರಶ್ಮಿ ಗವಿಗಂಗಾದೇಶ್ವರನ ಸನ್ನಿಧಿಗೆ ಪ್ರವೇಶ ಮಾಡಿ ಶಿವಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ದೃಶ್ಯ, ಇದು ಪ್ರಕೃತಿಯ ವಿಸ್ಮಯನೂ ಕೂಡ ಅಂತ ಅನ್ಬೋದು. ಆಮೇಲೆ ನಾನು ಹೊಯ್ಸಳರ ಒಂದು ಚರಿತ್ರೆಯನ್ನು ಓದಬೇಕಾದ್ರೆ, ದ್ವಾರ ಸಮುದ್ರದಲ್ಲಿ ಶಾಂತಲೆ ಮತ್ತು ವಿಷ್ಣುವರ್ಧನರು ಏನು ಮಾಡ್ತಾರೆ, ಒಂದು ದೇವಸ್ಥಾನವನ್ನು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವನ ಲಿಂಗದ ಆ ಒಂದು ದೇವಾಲಯದ ವಿಶೇಷತೆ ಏನು ಅಂತಂದರೆ, ಶಿವಲಿಂಗ ಇರುತ್ತೆ, ಆ ಏನು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಶಿವನ ಒಂದು ಆರಾಧನೆಗೋಸ್ಕರ ಮುಂದೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೂರ್ಯನ ಪ್ರಥಮ ಕಿರಣ ನಂದಿಗಳ ಕೊಂಬಿನಿಂದ ಹಾದು ಹೋಗಿ ಆ ಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ವೈಜ್ಞಾನಿಕ ವಿಧಾನವನ್ನು ಕೂಡ ಆ ಒಂದು ದೇವಸ್ಥಾನದಲ್ಲಿ ಅಳವಡಿಸಿದ್ದಾರೆ. ಹೀಗೆ ನಾವು ಈ ಮಕರ ಸಂಕ್ರಾಂತಿಯ ಸೂರ್ಯನ ಚಲನೆಯನ್ನೇ ವಿಶೇಷವಾಗಿ ಆಧಾರವಾಗಿಟ್ಕೊಂಡು ಹಲವು ದೇವಾಲಯಗಳು ವೈಜ್ಞಾನಿಕವಾಗಿ ನಿರ್ಮಾಣ ಆಗಿವೆ ಅನ್ನೋದಕ್ಕೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಎಷ್ಟಿದೆ ಅನ್ನೋದು ಇದು ಒಂದು ಕೂಡ ಒಂದು ಕಾರಣ ಆಗಿದೆ. ಈಗ ಬೇರೆ ಹಬ್ಬಗಳಿಗೆ ಹೋಲಿಸಿದ್ರೆ, ಬೇರೆ ಹಬ್ಬಗಳಿಗೆ ಹೋಲಿಸಿ ನಮ್ಮಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಅಂದರೆ ಬೇರೆ ಹಬ್ಬಗಳಿಗಿಂತ ಈ ಮಕರ ಸಂಕ್ರಾಂತಿ ಯಾವ ಮಟ್ಟಿಗೆ ವಿಶಿಷ್ಟವಾಗಿದೆ ಅನ್ನೋದನ್ನು ನಾವು ಸ್ಮರಿಸ್ತಕ್ಕಂಥ ವಿಚಾರ ಇದು, ಸಂದರ್ಭ ಇದು. ಯಾಕೆಂತಂದರೆ ಗಣೇಶ ಚತುರ್ಥಿ ತಗೊಳ್ಳಿ, ದೀಪಾವಳಿ ತಗೊಳ್ಳಿ, ಇವೆಲ್ಲವೂ ಕೂಡ ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು, ಮತ್ತು ಒಬ್ಬ ನಾಗರಿಕರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಹೊರೆಯನ್ನು ತರ್ತಕ್ಕಂಥ ಹಬ್ಬಗಳು ಅಂತ ಹೇಳ್ಬೋದು. ಹೊರೆ ಅಂದರೆ ಸಾಕಷ್ಟು ಖರ್ಚು ವೆಚ್ಚಗಳು ಬರ್ತಾವೆ ಆ ಸಂದರ್ಭದಲ್ಲಿ. ಆದರೆ ಈ ನೋಡಿ, ಬಾಹ್ಯ ಆಡಂಬರಗಳು ಜಾಸ್ತಿ ಇರ್ತವೆ ಆ ಹಬ್ಬಗಳಲ್ಲಿ, ಬಾಹ್ಯದ ಆಡಂಬರಗಳು ಜಾಸ್ತಿ ಇರ್ತಿದ್ದೆ. ದೀಪಾವಳಿ ಸಂದರ್ಭದಲ್ಲಿ ಎಣ್ಣೆ ನೀರು ಸ್ನಾನ ಇರ್ಬೋದು, ಅಥವಾ ಸಿಡಿಮದ್ದುಗಳನ್ನು ಸಿಡಿಸ್ತಕ್ಕಂಥ ಒಂದು ಅದ್ದೂರಿತನ ಅಲ್ಲಿ ಬೇಕಾಗುತ್ತೆ, ಹೆಚ್ಚಿನ ವೆಚ್ಚ ಒಬ್ಬ ನಾಗರಿಕನಿಗೆ ಬರುತ್ತೆ. ಆದರೆ ಗಣೇಶ ಚತುರ್ಥಿಯಲ್ಲೂ ಅಷ್ಟು ಕೂಡ ಸಾಕಷ್ಟು ದಿನ ಖರ್ಚು ವೆಚ್ಚಗಳು ಬರುತ್ತೆ. ಆದರೆ ಖರ್ಚು ವೆಚ್ಚಗಳು ಕಡಿಮೆ ಇದ್ದು ಸಮೃದ್ಧಿಯನ್ನು ನಿರೀಕ್ಷೆ ಮಾಡ್ತಕ್ಕಂಥ ಕಾಲ ಇದು ಮಕರ ಸಂಕ್ರಮಣ. ಎಲ್ಲ ಹಬ್ಬಗಳು ಖರ್ಚು ಜಾಸ್ತಿ ಮಾಡಿದರೆ ಇದು ಖರ್ಚು ಸಮೃದ್ಧಿಯ ಸಂಕೇತ. ಅಂದರೆ ಬೆಳೆ ಕೊಯ್ಲಿಗೆ ಬಂದಿರ್ತೈತೆ, ರೈತಾಪಿ ಜನರು ಅದನ್ನು ರಾಶಿ ಹಾಕಿಡ್ತಾರೆ, ರಾಶಿ ಹಾಕಿಬಿಟ್ಟು ತಮ್ಮ ಆದಾಯದ ನಿರೀಕ್ಷೆಯಲ್ಲಿ ಇಡ್ತಾರೆ, ಅವರು ಆದಾಯವನ್ನು ಪಡ್ಕೊಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಹೊರೆ ಆಗೋದಿಲ್ಲ.
ಅದನ್ನು ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬದ ಕಾಲಾವಧಿಯಾಗ್ಬೋದು ಇದು. ಅದಕ್ಕೆ ನಮ್ಮ ಕವಿಗಳು ಒಂದು ಕವನನು ಕೂಡ ಇದೆ, ಬಂತು ಬಂತದು ಸಂಕ್ರಾಂತಿ, ಶ್ರಮದ ಬಾಳಿನ ನಿಜಸಂತಿ, ಎಳ್ಳು ಬೆಲ್ಲದ ರುಚಿಯ ಮೋಡಿ, ಕೊಟ್ರು ತೆಂಗಿನ ಬಾಳೆಯ ಗರಿಯ ಮೋಡಿ, ಸುಗ್ಗಿಯ ಹಬ್ಬವಿದು ಸಂಕ್ರಾಂತಿ ಹಬ್ಬವಿದು ಸಂತಸದ ನೆಲೆಯಿದು ಅಂತ ಕೆಲವು ಸಾಲುಗಳು ಕೂಡ ಅದೇ ರೀತಿಯಾಗಿ ಸಮೃದ್ಧಿಯ ಸಂಕೇತವಾಗಿಯೇ ಸಾಕಷ್ಟು ಕವನಗಳು ನಮ್ಮಲ್ಲಿ ಮೂಡಿಬಂದಿವೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಮ್ಮ ನೆಲದ ಸಂಸ್ಕೃತಿಯ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಸಂಸ್ಕೃತಿ ಹಬ್ಬಕ್ಕೆ ತನ್ನದೇ ಆದಂಥ ವಿಶೇಷ ಮಹತ್ವ ಇದೆ. ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ, ಇದರ ವೈಭವ, ಇದರ ಸಡಗರ, ಇದರ ಆನಂದ ಅತಿಯಾಗಿರುತ್ತೆ. ರಾಶಿ ಪೂಜೆ ಅಂತ ಮಾಡ್ತೀವಿ ನಾವು ಚಿಕ್ಕವರಿದ್ದಾಗ, ರೈತರು ಬೆಳೆದಿರ್ತಕ್ಕಂಥ ಧಾನ್ಯಗಳಲ್ಲಿ ತಮ್ಮ ತಮ್ಮ ಕಣಗಳಲ್ಲಿ ಅದನ್ನು ರಾಶಿ ಹಾಕ್ತಾರೆ. ರಾಶಿ ಹಾಕಿ ಅವತ್ತು ಭೂಮಿ ತಾಯಿಯನ್ನು ಸ್ಮರಣೆ ಮಾಡ್ತಾರೆ, ಸೂರ್ಯನನ್ನು ಸ್ಮರಣೆ ಮಾಡ್ತಾರೆ. ಆಮೇಲೆ ತಾವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಪೂಜೆ ಮಾಡಿ ಒಂದೊಂದು ಬಗ್ಸೆ ಎಲ್ರಿಗೂ ಕೂಡ ಆ ಸಂದರ್ಭದಲ್ಲಿ ದಾನ ಮಾಡೋದು. ಬಡವರನ್ನು ಕರೆದ್ಬಿಟ್ಟು ನಿಮ್ಮ ರಾಶಿ ಪೂಜೆ ಬನ್ನಿ ಅಂತಂದು ಕರೆದು ಆ ಒಂದೊಂದು ಹಿಡಿ ಆ ಭತ್ತವನ್ನು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಅದು ಸ್ವಲ್ಪ ಭಾಗ ದಾನವನ್ನು ಮಾಡ್ತಕ್ಕಂಥ ಒಂದು ಹಬ್ಬವೂ ಕೂಡ ಆಗಿದೆ. ದಾನದ ಮಹತ್ವವನ್ನು ಕೂಡ ಈ ಸಂಕ್ರಾಂತಿ ಹಬ್ಬ ಸಾರುತ್ತೆ ಅನ್ನೋದೇ ಒಂದು ವಿಶೇಷ. ಅಂದರೆ ಇಲ್ಲಿ ನಾವು ಸಂಕ್ರಾಂತಿ ಅಂದ್ಕೂಡಲೇ ಉತ್ತರಾಯಣ ಪುಣ್ಯ ಕಾಲದ ಸಂಕ್ರಾಂತಿನೇ ವಿಶಿಷ್ಟವಾಗಿ ಆಚರಣೆ ಮಾಡೋದು. ಆದರೆ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತೆ. ಉದಾಹರಣೆಗೆ ಸೌರಮಾನದ ಪ್ರಕಾರ ಸೂರ್ಯನು ಮೇಷರಾಶಿಯಿಂದ ಹಿಡಿದು 12 ರಾಶಿಗಳಿಗೂ ಪ್ರವೇಶ ಮಾಡ್ತಿರ್ತಾನೆ. ಹಾಗಾಗಿ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತೆ. ಆದರೆ ಆ ಎಲ್ಲ ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡೋದಿಲ್ಲ. ಇಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಕರ ರಾಶಿಗೆ ಬರ್ತಕ್ಕಂಥ ಸೂರ್ಯನ ಚಲನೆ ಮಕರ ರಾಶಿಗೆ ಬರ್ತಕ್ಕಂಥದ್ದನ್ನು ನಾವು ವಿಶಿಷ್ಟವಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭ. ಅಂದರೆ ಪ್ರತಿ ತಿಂಗಳು ಬರ್ತಕ್ಕಂಥ ಸಂಕ್ರಾಂತಿಯನ್ನು ಆಚರಣೆ ಮಾಡೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಬರ್ತಕ್ಕಂಥ ಸಂಕ್ರಾಂತಿನೇ ಒಂದು ಉತ್ತಮವಾದ ಸಂಕ್ರಾಂತಿ ಅಂತ ಇಲ್ಲಿ ಹೇಳ್ಬೋದು. ಅಂದರೆ ಸೂರ್ಯನ ಚಲನೆ ದೃಷ್ಟಿಯಿಂದಲೂ ಕೂಡ, ಜೊತೆಗೆ ಪ್ರತಿ ತಿಂಗಳು ಸಂಕ್ರಾಂತಿ ಅದೇನು ನೀವು ಪ್ರವೇಶ ಮಾಡ್ತೀವಿ ಆ ಒಂದು ಪ್ರವೇಶಕ್ಕೂ ಇಲ್ಲಿ ಧನುರಾಶಿಯಿಂದ ಮಕರ ರಾಶಿಯ ಪ್ರವೇಶಕ್ಕೂ ತುಂಬ ವ್ಯತ್ಯಾಸಗಳಿವೆ. ಹಾಗಾಗಿ ಈಕ್ವಿನಾಕ್ಸ್ ಅಂತ ಒಂದು ವೈಜ್ಞಾನಿಕ ವಿಧಾನದಿಂದ ಆ ಒಂದು ಪದವನ್ನು ಬಳಸಿದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನು ಸಂಕ್ರಾಂತಿ ಅಂತ ಕರಿತೀವಿ. ಅಂದರೆ ಸರಿಯಾದ ದಿಕ್ಕಿನಲ್ಲಿ ಮೊಳಗಿ ಸರಿಯಾದ ದಿಕ್ಕಿನಲ್ಲಿ ಹುಟ್ಟತಕ್ಕಂಥ ಒಂದು ದಿನವೂ ಕೂಡ ಸಂಕ್ರಾಂತಿ ಹಬ್ಬ ಆಗಿದೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೋಬೋದು. ಆಮೇಲೆ ನೋಡಿರಿ, ಪ್ರತಿಯೊಂದು ಹಬ್ಬದಲ್ಲೂ ಒಂದೊಂದು ಹಂಚೋದಕ್ಕಂಥ ಒಂದು ಪ್ರವೃತ್ತಿ ಇದೆ ನಮ್ಮ ಹಿಂದೂ ಹಬ್ಬಗಳಲ್ಲಿ. ಉದಾಹರಣೆಗೆ ಯುಗಾದಿಯ ಸಂದರ್ಭದಲ್ಲಿ ನಾವು ಬೇವು ಬೆಲ್ಲವನ್ನು ಹಂಚ್ತೀವಿ. ಅಂದರೆ ಬೇವು ನಿಮ್ಮ ಬಾಳಲ್ಲಿ ಬೇವು ಬೆಲ್ಲ ಎರಡೂ ಕೂಡ ಸಮಾನವಾಗಿ ಸ್ವೀಕರಿಸೋದ್ರ ಮೂಲಕ ನೀವು ಸುಖವಾಗಿ ಬಾಳಿ ಅಂತ ಹೇಳ್ತಕ್ಕಂಥದ್ದು. ಆದರೆ ಇಲ್ಲಿ ಎಳ್ಳು ಬೆಲ್ಲವನ್ನು ಹಂಚ್ತಕ್ಕಂಥದ್ದು, ಅದರ ಉದ್ದೇಶ ಅಂದರೆ ಇಲ್ಲಿ ಸಂಕ್ರಾಂತಿಯ ಸಂದರ್ಭದಲ್ಲಿ ಚಳಿ ಹೆಚ್ಚಾಗಿರುತ್ತೆ. ನಮ್ಮ ದೇಹದಲ್ಲಿ ಒಂದು ಉಷ್ಣಾಂಶ ಹೆಚ್ಚು ಮಾಡ್ತಕ್ಕಂಥ ಆಹಾರ ಪದ್ಧತಿಗಳನ್ನು ಆಹಾರವನ್ನು ಸೇವಿಸ್ಬೇಕು ಆ ಸಂದರ್ಭದಲ್ಲಿ, ನಾವು ಚಳಿ ಸಂದರ್ಭದಲ್ಲಿ. ಸೊ ಹಾಗಾಗಿ ಎಳ್ಳು ಬೆಲ್ಲ ಶೀತವಾತದಿಂದ ಉಂಟಾಗ್ತಕ್ಕಂಥ ಜಡ್ಡು ಅಭ್ಯಾಸಗಳನ್ನು ದೂರ ಮಾಡ್ತಕ್ಕಂಥ ಮತ್ತು ಸ್ನೇಹದ ಪ್ರಾಬಲ್ಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಹಬ್ಬವಾಗಿ ಇಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ಹಂಚ್ತೇವೆ. ಈ ಎಳ್ಳು ಬೆಲ್ಲ ಅನ್ನೋದು ನಮ್ಮಲ್ಲಿರ್ತಕ್ಕಂಥ ಶೀತ ಕಫ ವಾತದ ವಾತಾವರಣವನ್ನು ನಿವಾರಣೆ ಮಾಡುವ ದಿಸೆಯಲ್ಲಿ ನಾವು ಎಳ್ಳನ್ನು ಹಂಚ್ತೀವಿ. ಅಂದರೆ ಬರೀ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇಲ್ಲಿ ಎಳ್ಳಿನ ಸೇವನೆ ಆ ಕಾಲಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಅಂದರೆ ಈ ಎಳ್ಳು ಬೆಲ್ಲದ ಸೇವನೆ ಇದೆಯಲ್ಲ, ಇದು ಬರೀ ಹಬ್ಬದ ಸಂಕೇತ ಅಲ್ಲ, ವೈಜ್ಞಾನಿಕವಾಗಿ ತೆಗೆದುಕೊಂಡರೂ ಕೂಡ ಎಳ್ಳು ಬೆಲ್ಲ ಆ ಒಂದು ಕಾಲಘಟ್ಟದಲ್ಲಿ ಅಂದರೆ ಆ ಒಂದು ಕಾಲಮಾನದಲ್ಲಿ ಆ ದೇಹದ ಉಷ್ಣಾಂಶವನ್ನು ಸಮತೋಲನ ಇಡಲಿಕ್ಕೆ ಅಂತ ನಮ್ಮ ಹಿರಿಯರು ಈ ಮಾರ್ಗವನ್ನು ಕಂಡುಕೊಂಡಿರಬಹುದು ಅನ್ನೋದು ಕೂಡ ಒಂದು ಸತ್ಯ. ಅಂದರೆ ಸಂಕ್ರಾಂತಿಯಲ್ಲಿ ಸಾಕಷ್ಟು ವೈಜ್ಞಾನಿಕ ಅಂಶಗಳಿವೆ. ಬೇರೆ ಹಬ್ಬವನ್ನು ತೆಗೆದುಕೊಂಡಾಗ ಸಂಕ್ರಾಂತಿಯಲ್ಲಿ ಬರ್ತಕ್ಕಂಥ ವೈಜ್ಞಾನಿಕ ಸತ್ಯಾಂಶಗಳು ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ವಿಜ್ಞಾನ ಬೆಳೆದೇ ಇರತಕ್ಕಂಥ ಸಂದರ್ಭದಲ್ಲಿ, ವೈಜ್ಞಾನಿಕ ಮನೋಭಾವ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮ್ಮ ವಿಜ್ಞಾನದ ಸತ್ಯವನ್ನು ಈ ಸಂಕ್ರಾಂತಿ ಹಬ್ಬದಂದು ಸ್ಮರಣೆ ಮಾಡ್ಕೊಳ್ತಾರೆ. ಹಾಗಾಗಿ ಸಂಕ್ರಾಂತಿ ಒಂದು ವೈಜ್ಞಾನಿಕ ಹಬ್ಬನೂ ಕೂಡ ಆಗಿದೆ. ಜೊತೆಗೆ ನೋಡಿ, ಈ ಭಾರತೀಯ ಸಂಸ್ಕೃತದಲ್ಲಿ ನಮ್ಮ ಹಿರಿಯರಿಗೆ ವೈಜ್ಞಾನಿಕ ಮನೋಭಾವ ಎಷ್ಟಿತ್ತು ಅನ್ನೋದಕ್ಕೆ ಈ ಸಂಕ್ರಾಂತಿ ಹಬ್ಬನೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರಣ. ಈ ಸಂಕ್ರಾಂತಿ ಹಬ್ಬ ಇರ್ಬೋದು ಅಥವಾ ಬೇರೆ ಯಾವುದೇ ಹಬ್ಬ ಇರ್ಬೋದು, ಅಂದರೆ ವಿಜ್ಞಾನದ ಬೆಳವಣಿಗೆಯಿಂದ ಅಥವಾ ಸೌರಮಂಡಲದಲ್ಲಿ ಆಗ್ತಕ್ಕಂಥ
ಚಲನೆಯಲ್ಲಿ, ಸೂರ್ಯನ ಚಲನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಂದ ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬ ಆಗಿಲ್ಲ ಇದು. ವಿಜ್ಞಾನ ಇನ್ನೂ ಪ್ರಚಲಿತವಾಗಿ ಬರದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ನಮ್ಮ ಪೂರ್ವಿಕರು ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ರು. ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಿರ್ದಿಷ್ಟ ಪ್ರಮಾಣದ ಆಹಾರ ವಸ್ತುಗಳನ್ನು ಸೇವಿಸಬೇಕು, ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂದರೆ. ನಾನು ಇವಾಗ ಹೇಳಿದೆ, ಎಳ್ಳು ಬೆಲ್ಲವನ್ನು ಸೇವಿಸ್ತಕ್ಕಂಥ ಸಂದರ್ಭ ಇದು ಶೀತವಾತದ ಸಂದರ್ಭ. ನಾವು ಮಕರ ಸಂಕ್ರಮಣ ಕಾಲದಲ್ಲಿ ಶೀತದ ವಾತಾವರಣ ಇರ್ತೈತೆ. ಮನುಷ್ಯನ ದೇಹ ಕೆಲವು ನಿಸರ್ಗದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಲ್ಲಿ ಒಗ್ಗುವ ಉದ್ದೇಶದಿಂದ ಕೆಲವರು ಆಹಾರ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕಾದಂಥ ಸಂದರ್ಭ ಇರುತ್ತೆ. ಸೊ ಹಾಗಾಗಿ ಎಳ್ಳು ಒಂದು ಉಷ್ಣದ ವಸ್ತು ಅದು. ಸೊ ಹಾಗಾಗಿ ಎಳ್ಳನ್ನು ಬೆಲ್ಲದ ಜೊತೆಗೆ ತಿನ್ನೋದ್ರ ಮೂಲಕ, ನಮ್ಮಲ್ಲಿ ಸೇವಿಸೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿ ದೇಹದಲ್ಲಿರ್ತಕ್ಕಂಥ ಶೀತ ವಾತದ ಪಿತ್ತದ ವಾತಾವರಣವನ್ನು ನಿವಾರಣೆ ಮಾಡೋದಕ್ಕೆ ಇಲ್ಲಿ ಈ ಎಳ್ಳು ಬೆಲ್ಲವನ್ನು ಸೇವನೆ ಮಾಡ್ತಕ್ಕಂಥ ಪ್ರವೃತ್ತಿ ಬಂದಿದೆ ಅಂತ. ಅಂದರೆ ಆಹಾರ ಸೇವನೆಯಲ್ಲೂ ಕೂಡ ನಮ್ಮ ಪೂರ್ವಿಕರು ಆಯಾ ಕಾಲಘಟ್ಟಕ್ಕೆ ಕೆಲವಾರು ವೈಜ್ಞಾನಿಕ ಅಂಶಗಳನ್ನು ಸೇರಿಸಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಅಂದರೆ ಬರೀ ಎಳ್ಳು ಬೆಲ್ಲದ ಸೇವನೆ ಬರೀ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ತುಂಬ ಮಹತ್ವದಾಗಿದೆ. ಜೊತೆಗೆ ಆ ಕಾಲಮಾನದಲ್ಲಿ ವಿಶೇಷವಾಗಿ ಜನವರಿ ತಿಂಗಳು ಶೀತದ ವಾತಾವರಣ ಇರುತ್ತೆ, ಹಾಗಾಗಿ ದೇಹದ ಉಷ್ಣಾಂಶವನ್ನು ಸಮತೋಲನ ಮಾಡಿ ಅದು ವೈಜ್ಞಾನಿಕ ಕಾರಣ. ಆದರೆ ಈ ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ನಮ್ಮ ಸಂಬಂಧಗಳ ಸಾಮರಸ್ಯ ಹೇಗಿರುತ್ತೆ ಅಂತಂದರೆ, ಮನುಷ್ಯ ಯಾವಾಗಲೂ ಕೂಡ ಸಂಘಜೀವಿ. ಏನಾಗುತ್ತೆ ಅಂದರೆ, ಮನುಷ್ಯ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರು ದ್ವೇಷನ ಕಟ್ಕೋಬೋದು, ಬಂಧುಗಳ ಜೊತೆ ಜಗಳವಾಡ್ಕೊಬಂದಿರ್ಬೋದು, ಅಥವಾ ಸ್ನೇಹಿತರನ್ನು ಆ ಮಾತು ಬಿಟ್ಟಿರ್ಬೋದು. ಇಂಥ ಸಂದರ್ಭದಲ್ಲಿ ಆ ಎಳ್ಳು ಬೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಶತ್ರುಗಳಿಗೂ ಕೂಡ ನೀವು ಎಳ್ಳು ಬೆಲ್ಲವನ್ನು ಕೊಟ್ಟರೆ, ಆ ಸಂದರ್ಭದಲ್ಲಿ ಎಳ್ಳು ಬೆಲ್ಲವನ್ನು ಸ್ನೇಹಿತರಿಗೆ ನೆರೆಹೊರೆಯವರಿಗೆ ಸಂಬಂಧಿಗಳಿಗೆ ಕೊಡೋದ್ರ ಮೂಲಕ ಒಂದು ವಾಕ್ಯವನ್ನು ಹೇಳ್ತಾರೆ, ಇನ್ನು ಮುಂದೆ ಆದರೂ ಕೂಡ ಎಳ್ಳು ಬೆಲ್ಲ ತಿಂದು ನಮ್ಮ ಜೊತೆ ಒಳ್ಳೆ ಮಾತಾಡಪ್ಪ ನೀನು ಅಂತ ಹೇಳಿ. ಅಂದರೆ ಬರೀ ವೈಜ್ಞಾನಿಕ ದೃಷ್ಟಿಯಿಂದಲೂ ಕೂಡ ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಇಲ್ಲಿ ಸಂಬಂಧಗಳ ಸುಧಾರಣೆಯಲ್ಲಿಯೂ ಕೂಡ ಈ ಸಂಕ್ರಾಂತಿ ಹಬ್ಬ ವಿಶೇಷವಾಗಿರ್ತಕ್ಕಂಥ ಮಹತ್ವದ ಹಬ್ಬ. ಇವತ್ತು ನೀವೇನಾದರೂ ಬಂಧುಗಳಾಗಿರ್ತಕ್ಕಂಥವ್ರು, ನೀವು ಯಾರ ಜೊತೆನಾದರೂ ಜಗಳ ಮಾಡಿಕೊಂಡಿದ್ರೆ ನೀವೇ ಹೋಗಿ ಈ ಹಬ್ಬದಿಂದ ಹೋಗಿ ಸಂಕ್ರಾಂತಿಯ ಎಳ್ಳು ಬೆಲ್ಲವನ್ನು ಕೊಟ್ಟು ಇನ್ನು ಮುಂದೆ ಆದರೂ ಕೂಡ ನಾವು ಜೊತೆಗಿರೋಣ, ಸಾಮರಸ್ಯದಿಂದ ಬದುಕೋಣ, ನಾವೆಲ್ಲರೂ ಸ್ನೇಹಿತರಾಗೋಣ ಅಂತ ನೀವೇನಾದರೂ ಬಂಧುಗಳಿಗೆ ಹೇಳಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಒಂದು ಸಂತಸ ಸಿಗುತ್ತೆ. ಜೀವನದಲ್ಲಿ ಯಾರೂ ಕೂಡ ಶತ್ರುಗಳು ಹುಟ್ಟಿಕೊಳ್ಳಿಲ್ಲ ಅಂತಹ ಒಂದು ಸಂದೇಶ ಈ ಸಂಕ್ರಾಂತಿ ಸಾರುತ್ತೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಕ್ಷೋಭೆಗಳನ್ನೆಲ್ಲ ಬಿಟ್ಟು ನಿಮ್ಮ ಇಂಟ್ರೆಸ್ಟಲ್ಲಿರ್ತಕ್ಕಂಥ ಸ್ನೇಹಿತರಲ್ಲಿರ್ತಕ್ಕಂಥ ದ್ವೇಷ ಅಸೂಯೆ ಭಾವನೆಯನ್ನು ಬಿಟ್ಟು ಇವತ್ತು ಅವರೆಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ನಿಮ್ಮ ಸ್ನೇಹ ಸಂಬಂಧವನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನು ನೀವು ಮಾಡಿ ಅಂತ ಆಶಿಸ್ತಾ, ನಾವು ಈ ಒಂದು ಶುಭ ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಬಂಧುಗಳ ಜೊತೆಗೆ ಸ್ನೇಹಿತರುಗಳ ಜೊತೆಗೆ ನೀವು ಮಾತನ್ನು ಬಿಟ್ಟಿದ್ರೆ ಅಥವಾ ನಿಮ್ಮ ಸಂಬಂಧಗಳ ಸುಧಾರಣೆ ಸರಿಯಾಗಿಲ್ಲದಿದ್ದರೆ ನೀವೇ ಹೋಗಿ, ಸಂಕ್ರಾಂತಿ ವಿಶೇಷ ಸಂದೇಶ ಇದು, ನೀವೇ ಅವರ ಮನೆಗಳಿಗೆ ಭೇಟಿ ನೀಡಿ ಅಥವಾ ನೀವೇ ಸ್ನೇಹಿತರನ್ನು ಕರೆ ಮಾಡಿ ಈ ಒಂದು ಎಳ್ಳು ಬೆಲ್ಲದ ಶುಭ ಸಂಕೇತವಾಗಿ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ ಅಂತ ಹೇಳೋಣ. ಜೊತೆಗೆ ಸಂಕ್ರಾಂತಿಯ ಈ ಶುಭ ಸಂದೇಶ ಎಲ್ಲರ ಮನೆಗಳಲ್ಲಿಯೂ ಕೂಡ ನವ ಚೈತನ್ಯವನ್ನು ಮೂಡಿಸಲಿ, ಒಂದು ಸಂಬಂಧ ಸುಧಾರಣೆಯಲ್ಲಿ ಸಾಮರಸ್ಯವನ್ನು ತರಲಿ ಅಂತ ಹೇಳ್ತಾ, ಈ ಒಂದು ಸಾಮರಸ್ಯದ ಜೀವನಕ್ಕೆ ನೀವೆಲ್ಲ ನಾಂದಿ ಹಾಡಲಿ ಅಂತ ಹೇಳ್ತಾ, ಇವತ್ತಿನ ಈ ವಿಶೇಷ ಸಂಚಿಕೆ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟವಾಗಿದೆ ಅಂತ ಭಾವಿಸ್ತಾ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.